ಶೀತಲ ಸುರಿದಿದೆ, ಚಂದ್ರ ಶೀತಲ ಸುರಿದಿದೆ.
ನಾನೊಂದು ಆತ್ಮ, ಜ್ಯೋತಿರ್ಬಿಂದು ಸ್ವರೂಪ, ಭ್ರುಕುಟಿಯ ಮಧ್ಯದಲ್ಲಿ ನಿಂಚುವ ನಕ್ಷತ್ರವಾಗಿದ್ದೇನೆ. ದೇಹ ಮತ್ತು ದೇಹದ ಸರ್ವ ಸಂಬಂಧಗಳ ಸೆಳೆತದಿಂದ ಮುಕ್ತನಾಗಿದ್ದೇನೆ. ಮನಸ್ಸು ಮತ್ತು ಬುದ್ಧಿಯನ್ನ ಪ್ರಾಪಂಚಿಕ ಆಕರ್ಷಣೆಯಿಂದ ಮುಕ್ತ ಮಾಡಿಕೊಂಡಿದ್ದೇನೆ. ನನ್ನನ್ನು ನಾನು ಈ ಭೂಮಿಯ ಬಂಧನದಿಂದ ಬಿಡಿಸಿಕೊಂಡಿದ್ದೇನೆ. ಭೂಮಿ ಆಕಾಶದಿಂದ ಆಚೆಗೆ, ಆಕಾಶ ತತ್ವದಿಂದ ಆಚೆಗೆ, ಬಿಳಿಯ ಆಕಾರಿ ಪ್ರಭಾವಳಿಯ ಶರೀರದೊಂದಿಗೆ ಹಾರುತ್ತಾ ಹಾರುತ್ತಾ ಹಗುರತೆಯ ಅನುಭವ ಮಾಡುತ್ತಿದ್ದೇನೆ. ಈಗ ನಾನು ಆತ್ಮ, ನನ್ನ ನಿಜಸ್ವರೂಪದ ಅನುಭೂತಿ ಮಾಡಿಕೊಳ್ಳಲು, ನನ್ನ ನಿಜಧಾಮಕ್ಕೆ, ಪರಮಧಾಮಕ್ಕೆ ಹಾರಿ ಹೋಗುತ್ತಿದ್ದೇನೆ. ನಾನು ಜ್ಯೋತಿರ್ಬಿಂದು ಆತ್ಮ, ನನ್ನ ದಿವ್ಯ ಚಕ್ಷುವಿನ ಸಹಾಯದಿಂದ ನನ್ನ ಮನೆ ಪರಮಧಾಮವನ್ನು ನೋಡುತ್ತಲಿದ್ದೇನೆ. ಸುವರ್ಣ ಮಿಶ್ರಿತ ಕೆಂಪು ಬಣ್ಣದಿಂದ ಕಂಗೊಳಿಸುತ್ತಿರುವ
ಈ ನನ್ನ ಮನೆಯಲ್ಲಿ ಅಪರಿಮಿತ ಶಾಂತಿಯು ಆವರಿಸಿಕೊಂಡಿದೆ. ಈ ನನ್ನ ಮಧುರ ಶಾಂತಿಯ ಮನೆಯು ದಿವ್ಯತೆಯಿಂದ ಅಲಂಕೃತವಾಗಿದೆ. ಈ ನನ್ನ ಮನೆಯಲ್ಲಿ ವಜ್ರದ ಮಣಿಗಳಂತೆ ಹೊಳೆಯುತ್ತಿರುವ ಲೆಕ್ಕವಿಲ್ಲದಷ್ಟು ಆತ್ಮಗಳನ್ನು ನೋಡುತ್ತಲಿದ್ದೇನೆ. ಮುಕ್ತಿಧಾಮವಾದ ಈ ನನ್ನ ಮನೆಯಲ್ಲಿ ಕರ್ಮ ಕರ್ಮದ ಭೋಗದಿಂದ ಮುಕ್ತನಾಗಿರುವ ನಾನು ಕರ್ಮಾತೀತ ಆತ್ಮನಾಗಿದ್ದೇನೆ. ನಾನು ಆತ್ಮ, ನನ್ನ ಅನಾದಿ ಸ್ವರೂಪದಲ್ಲಿ ನಿರಾಕಾರಿ ಸ್ಥಿತಿಯ ಆನಂದದಲ್ಲಿದ್ದೇನೆ. ನನ್ನ ಸುತ್ತಮುತ್ತಲೂ ಶಾಂತಿಯೇ ಶಾಂತಿ ಆವರಿಸಿಕೊಂಡಿದೆ. ಅಂತರ್ಚಕ್ಷುವಿನ ಸಹಾಯದಿಂದ ನಾನು ನನ್ನ ಜ್ಯೋತಿಯ ಪ್ರಭೆಯನ್ನ ನೋಡುತ್ತಲಿದ್ದೇನೆ. ನನ್ನ ಸುತ್ತಮುತ್ತಲೂ ದಿವ್ಯ ಪ್ರಕಾಶದ ಪ್ರಭಾಮಂಡಲವು ನಿರ್ಮಾಣವಾಗಿದೆ. ನಾನು ನನ್ನ ಈ ನಿಜ ಮನೆಯಲ್ಲಿ ನನ್ನ ಸಂಪೂರ್ಣ ಅನಾದಿ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ನನ್ನ ಸಂಪೂರ್ಣ ಸತೋಪ್ರಧಾನ ಅನಾದಿ ಸ್ವರೂಪ ಸುಖದಾಯಿಯಾಗಿದೆ. ನಾನು ಆತ್ಮ ನಕ್ಷತ್ರನಲ್ಲಿ ಎಲ್ಲ ಪ್ರಕಾರದ ಗುಣವಿಶೇಷತೆ ಸಮಾವೇಶವಾಗಿದೆ. ನಾನಿಲ್ಲಿ ಅನೇಕ ಗುಣಗಳ ಹೂಗುಚ್ಛೆಯಂತೆ ಕಂಗೊಳಿಸುತ್ತಲಿದ್ದೇನೆ. ಸರ್ವ ಗುಣಗಳಿಂದ ಸಂಪನ್ನನಾಗಿರುವ ಸಂಪನ್ನ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. Thank you.
Thank you.
ತ್ಯಾಗಮೂರ್ತಿ ನೀಯಂಥ ತ್ಯಾಗಮೂರ್ತಿ ಶಿವ ತಂದೆಗೆ ನೀ ಭಾಗ್ಯಶಾಲಿ ರಥವಾದೆ ಬಿಂದು ಸಿಂಧು ಮಿಲನಕ್ಕೆ ಸೇತುವೆ ನೀನಾದೆ ಮುಕ್ತಿ ಜೀವನ್ ಮುಕ್ತಿಗೆ ಮೊದಲಾತ್ಮನಾದೆ ನಿನ್ನಿಂದ ದೊರೆಯಿತು ನಮಗೆ ಸ್ಫೂರ್ತಿ ನಿನ್ನಿಂದ ದೊರೆಯಿತು ನಮಗೆ ಸ್ಫೂರ್ತಿ ಋಷಿಯಂತೆ ಜೀವನ ವಾಸವೆಸಿದೆ ಕತ್ತಲೆಯ ಕಡಲಿಗೆ ದಾರಿ ದೀಪ ನೀನಾದೆ ನರನಿಂದ ಶ್ರೀ ನಾರಾಯಣನು ನೀನಾದೆ ನರನಿಂದ ಶ್ರೀ ನಾರಾಯಣನು ನೀನಾದೆ
ನನ್ನ ಪ್ರೀತಿಯ ಈ ದಿವ್ಯ ವದನದಲ್ಲಿ ನಾಲ್ಕು ದಿಕ್ಕಿನಲ್ಲಿ ಪವಿತ್ರತೆಯ ಪ್ರಭಾವಳಿಯು ಹರಡಿಕೊಂಡಿದೆ. ಕೆಂಪು ಬಂಗಾರ ಬಣ್ಣದ ಈ ವತನದಲ್ಲಿ ನಾನು ಮತ್ತು ನನ್ನ ತಂದೆ ಇಬ್ಬರೇ ಇದ್ದೇವೆ. ನನ್ನ ತಂದೆ ಮಹಾಜ್ಯೋತಿ, ಪವಿತ್ರತೆಯ ಸೂರ್ಯನಾಗಿದ್ದಾರೆ. ನಾನು ಜ್ಯೋತಿರ್ಬಿಂದು, ಪವಿತ್ರ ಸ್ವರೂಪ ಆತ್ಮನಾಗಿದ್ದೇನೆ. ಅಂತರ್ಚಕ್ಷುವಿನಿಂದ ಆ ಪರಂಜ್ಯೋತಿ ಸ್ವರೂಪ ಶಿವ ತಂದೆಯನ್ನೇ ನೋಡುತ್ತಾ ಇದ್ದೇನೆ. ಆ ಪರಂ ತೇಜಸ್ವಿಯಾದಂತಹ ಶಿವಬಾಬರವರ ಸನ್ಮುಖದಲ್ಲಿ ನನ್ನನ್ನು ನಾನು ನೋಡಿಕೊಳ್ಳುತ್ತಿದ್ದೆ. ಮಿತಿಯಿಲ್ಲದ ಈ ನನ್ನ ಮನೆಯಲ್ಲಿ ಅಪರಿಮಿತ ತಂದೆಯೊಂದಿಗೆ ಮನಸ್ಸನ್ನು ಜೋಡಿಸಿದ್ದೇನೆ. ಬಾಬಾರವರ ಸಾನ್ನಿಧ್ಯದಲ್ಲಿ ನನ್ನನ್ನು ನಾನು ಅದೃಷ್ಟಶಾಲಿಯಂತೆ ಅನುಭವ ಮಾಡುತ್ತಲಿದ್ದೇನೆ. ಪ್ರಾಣೇಶ್ವರ ಬಾಬರವರು ತಮ್ಮ ಕಿರಣರೂಪಿ ಬಾಹುಗಳಲ್ಲಿ ನನ್ನ ಆತ್ಮನನ್ನ ಸೇರಿಸಿಕೊಂಡಿದ್ದಾರೆ. ವೃಕ್ಷಪತಿ ಶುಭಾಬರವರ ಸನ್ಮುಖದಲ್ಲಿ ನನ್ನ ಆತ್ಮ ಬೀಜ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಅವರ ಅಲೌಕಿಕ ಪವಿತ್ರತೆಯ ಪ್ರಕಾಶ ನನ್ನ ಮೇಲೆ ಸುರಿಸುತ್ತಲಿದ್ದಾರೆ. ಈ ಅನಂತ ಪವಿತ್ರತೆಯ ಕಿರಣಗಳು ನನ್ನಾತ್ಮನೊಳಗೆ ಪ್ರವೇಶಿಸುತ್ತಲಿದೆ. ಹಾಗೂ ನನ್ನಾತ್ಮನ ಜನ್ಮ ಜನ್ಮಾಂತರದ ಮೈಲಿಗೆಯು ಸಮಾಪ್ತಿಯಾಗುತ್ತಲಿದೆ. ಪರಂಜ್ಯೋತಿ ಬಿಂದುವಿನ ಸಮೀಪದಲ್ಲಿ ಅನುಭವದ ಸಾಗರದಲ್ಲಿ ಸಮಾವೇಶವಾಗಿದ್ದೇನೆ. ಈ ಅಖಂಡ ದಿವ್ಯ ಜ್ಯೋತಿಯ ದೇಶದಲ್ಲಿ ನಾನು ನನ್ನ ಮಧುರ ತಂದೆಯಿಂದ ಪ್ರಕಾಶ ಮತ್ತು ಶಕ್ತಿಯನ್ನು ಪಡೆಯುತ್ತಲಿದ್ದೇನೆ. ನಾನು ಈಗ
ಸರ್ವಸಮರ್ಥ ಹಾಗೂ ಶಕ್ತಿಶಾಲಿಯಾಗುತ್ತಲಿದ್ದೇನೆ. ಬಾಬಾರವರಿಂದ ಪಡೆದ ಬೆಳಕು ಮತ್ತು ಶಕ್ತಿಯಿಂದ ನಾನು ನನ್ನ ಎಲ್ಲ ಹಳೆಯ ಸಂಸ್ಕಾರಗಳನ್ನು ಮರ್ಚ್ ಮಾಡುತ್ತಲಿದ್ದೇನೆ. ಬಾಬರವರಿಂದ ಎಲ್ಲ ಶಕ್ತಿಗಳನ್ನು ಪಡೆದು ಅವರ ಸಮಾನ ಸ್ಥಿತಿಯಲ್ಲಿ ಸ್ಥಿತನಾಗುತ್ತಲಿದ್ದೇನೆ. ಪ್ರಿಯ ಬಾಬಾ, ನಿಮ್ಮ ಈ ಸಂಪೂರ್ಣ ಶಕ್ತಿಶಾಲಿ ಕಿರಣಗಳು ಹಾಗೂ ದಿವ್ಯ ತೇಜಸ್ಸುಗಳು ನನ್ನಾತ್ಮನನ್ನು ಸಹ ನಿಮ್ಮಂತೆ ತೇಜೋಮಯನನ್ನಾಗಿ ಮಾಡುತ್ತಲಿದೆ. ನಾನು ಜ್ವಾಲಾ ಸ್ವರೂಪ ಆತ್ಮನಾಗಿದ್ದೇನೆ. ಬಾಬಾ, ನಿಮ್ಮ ನೆನಪಿನ ಜ್ವಾಲಾ ಸ್ವರೂಪದಲ್ಲಿ ನನ್ನ ಎಲ್ಲ ವಿಕರ್ಮಗಳು ಭಸ್ಮವಾಗುತ್ತಲಿದೆ. ಹಾಗೂ ನನ್ನ ಸಂಸ್ಕಾರದ ಶುದ್ಧೀಕರಣವಾಗುತ್ತಲಿದೆ. ನಾನು ಆತ್ಮ ನಿಷ್ಕಳಂಕ ವಜ್ರವಾಗಿದ್ದೇನೆ, ಮಿಂಚುವ ಮಣಿಯಾಗಿದ್ದೇನೆ. ನಾನು ಆತ್ಮ ನಿರ್ಮಲ ಪಾವನನು ಆಗಿದ್ದೇನೆ. ಸಂಪೂರ್ಣ ಶುದ್ಧ ಸತ್ಯ ಸ್ವರೂಪನಾಗಿದ್ದೇನೆ. ಸಂಪೂರ್ಣ ಶಾಂತ ಸಮರ್ಥ ಆತ್ಮನಾಗಿದ್ದೇನೆ. ಅನಂತ ಪ್ರಕಾಶಮಯ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ನಾನು ಅಶರೀರಿ ವಿದೇಹಿ ಆತ್ಮನಾಗಿದ್ದೇನೆ. ನಾನು ಆತ್ಮ ನನ್ನ ಅನಾದಿ ಸಂಪೂರ್ಣ ಬೀಜ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಈ ನನ್ನ ಅನಾದಿ ಸ್ವರೂಪ ಸರ್ವಶಕ್ತಿಗಳಿಂದ ಭರ್ಪೂರಾಗಿದೆ. ನನ್ನಲ್ಲಿ ಸಂಪೂರ್ಣತೆಯ ಸಂಸ್ಕಾರ ಇಮರ್ಜ್ ಆಗುತ್ತಲಿದೆ. ನಾನು ನಿರಾಕಾರಿ ನಿರಹಂಕಾರಿ ನಿರ್ವಿಕಾರಿ ನಿರ್ಸಂಕಲ್ಪದಾರಿ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ನನ್ನೊಳಗೆ ಯಾವ ಸಂಕಲ್ಪವೂ ಇಲ್ಲ. ಕೆಲ ಕಾಲಕ್ಕಾಗಿ ನಿಸ್ಸಂಕಲ್ಪಧಾರಿ ಸ್ಥಿತಿಯಲ್ಲಿ ಸ್ಥಿತನಾಗುತ್ತಲಿದ್ದೇನೆ. ನಾನು ಆತ್ಮ ಅಕಾಲ ಮೂರ್ತಿಯಾಗಿದ್ದೇನೆ.
ಸ್ವಯಂ ಅಮರನಾದ ತಂದೆ ನನಗೆ. ಅಮರ ಭವದ ವರದಾನ ನೀಡಿದ್ದಾರೆ. ಭಾಗ್ಯವಿದಾತ ವರದಾತ ತಂದೆಯ ಸಂಘದಲ್ಲಿ ನಾನು ವರದಾನಿ ಸ್ಥಿತಿಯ ಮಹಾದಾನಿ ಸ್ಥಿತಿಯ ಅನುಭೂತಿ ಮಾಡುತ್ತಲಿದ್ದೇನೆ. ನಾನು ಅಜರ ಅಮರ ಅವಿನಾಶಿ ಸಂಪೂರ್ಣ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ನನ್ನ ಸುತ್ತಮುತ್ತಲೂ ಒಂದು ದಿವ್ಯ ಪ್ರಕಾಶದ ಪ್ರಭೆಯು ಆವರಿಸಿಕೊಂಡಿದೆ. ನನ್ನ ಬಾಬಾ, ಮಧುರ ಬಾಬಾ, ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು. ನನ್ನಾತ್ಮನನ್ನ ತನ್ನ ಸಮಾನ ತಮ್ಮ ಸರ್ವಶ್ರೇಷ್ಠ ಹೃದಯ ಸಿಂಹಾಸನದಲ್ಲಿ ಇರಿಸಿದ್ದೀರಿ. ಹಾಗೂ ಸರ್ವಶಕ್ತಿಗಳನ್ನ ನನ್ನ ಮೇಲೆ ಧಾರೆಯೆರೆದು ನನ್ನಾತ್ಮನನ್ನ ತನ್ನ ಸಮಾನ ಮಾಡಿಕೊಂಡಿದ್ದೀರಿ. ವಿಶ್ವ ಕಲ್ಯಾಣಕಾರಿ ವಿಶ್ವರ ಚೈತನ್ಯ ಆದ ನೀವು ನನ್ನಾತ್ಮನ ಮೇಲೆ ವಿಶ್ವಾಸವಿಟ್ಟು ವಿಶ್ವ ನವ ನಿರ್ಮಾಣದ ಜವಾಬ್ದಾರಿಯನ್ನು ನೀಡಿದ್ದೀರಿ. ಹೃದಯ ರಾಮ ಬಾಬಾ, ನೀವೀಗ ನನ್ನ ಹೃದಯದಲ್ಲಿ ಸಮಾವೇಶವಾಗಿದ್ದೀರಿ. ಈ ನನ್ನ ಹೃದಯವೀಗ ಸಂಪೂರ್ಣ ಸ್ವಚ್ಛವಾಗಿದೆ, ನಿರ್ಮಲವಾಗಿದೆ, ಪ್ರಭುವಿನ ಪ್ರೇಮದಲ್ಲಿ ತಲ್ಲೀನವಾಗಿದೆ. Thank you.
Thank you.
ಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ ನಾವು ಧನ್ಯರು ಒಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ ಅರೆ ಶಿವನಾನಿನ ಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ ಪೆಂದಿಗೆ ಇರುವುದು ಅವಸೇರುವ ನಯನಗಳಲಿಯಾ